ಬಸವ ಐಟೆ ಚಾನೆಲ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐಟೆ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಸೆಕೆಂಡ್ ಇಯರ್ ಅವ್ರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬರುವಂಥ 8051 ಮೈಕ್ರೋಕಂಟ್ರೋಲರ್ ಚಾಪ್ಟರಲ್ಲಿ ಬರುವಂಥ ಬ್ಲಾಕ್ ಡಯಾಗ್ರಾಮ್ ಆಫ್ 8051 ಮೈಕ್ರೋಕಂಟ್ರೋಲರ್ ಟಾಪಿಕ್ಗೆ ನೋಡೋಣ. ಸೊ ಡಯಾಗ್ರಾಮ್ ನೋಡೋಕ್ಕೆ ಮುಂಚೆ ನಾವು ನಿನ್ನೆ ವಿಡಿಯೋದಲ್ಲಿ ಪಿನ್ ಕಾನ್ಫಿಗರೇಷನ್ ಆಫ್ 8051 ಮೈಕ್ರೋಕಂಟ್ರೋಲರ್ ಬಗ್ಗೆ ನೋಡಿದ್ವಿ. ಆ್ಯಂಡ್ ಅದರಲ್ಲಿ ಫಸ್ಟ್ 20 ಪಿನ್ಸ್ ಏನು ಕೆಲಸ ಮಾಡುತ್ತೆ, ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ನೋಡಿದ್ವಿ. ಸೊ ಈ ಮೊದಲು ಏನು ಮಾಡೋಣ, ಅನದರ್ 20 ಪಿನ್ಸ್ ಏನಿದಾವೋ ಅವ್ನ ಕವರ್ ಮಾಡಿಕೊಂಡು ಮುಂದೆ ನಾವು ಬ್ಲಾಕ್ ಡಯಾಗ್ರಾಮ್ ಕಡೆ ನೋಡೋಣ. ಸೊ ನೋಡ್ಬೋದು, ನಿನ್ನೆ ವಿಡಿಯೋದಲ್ಲಿ ನಾವು 1-20 ಪಿನ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ನೋಡಿದ್ವಿ ಈ 20 ಪಿನ್ಸ್. ಸೊ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಹೋಗಿ ಕೂಡ ಆ ವಿಡಿಯೋನ ನೋಡ್ಬೋದು. ಆ್ಯಂಡ್ ಇವತ್ತು 21-40 ಪಿನ್ಸ್ ಏನಿದಾವೋ ಇವು ಏನೇನು ಕೆಲಸ ಮಾಡುತ್ತೆ, ಯಾವ್ದಾವ್ದಕ್ಕೆ ಯೂಸ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟ್ 21-28 ಪಿನ್ಸ್. ಸೊ ಈ 8 ಪಿನ್ಸ್ ಏನಿದಾವೋ ಇದು ಪೋರ್ಟ್ 2 ಸಲುವಾಗಿ ಯೂಸ್ ಆಗುತ್ತೆ. ಸೊ 4 ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಇರ್ತಾವಲ್ಲ, ಅದರಲ್ಲಿ ಪೋರ್ಟ್ 0, ಪೋರ್ಟ್ 1, ಪೋರ್ಟ್ 2 ಆ್ಯಂಡ್ ಪೋರ್ಟ್ 3. ಸೊ ಇದು ಪೋರ್ಟ್ 2 8 ಪಿನ್ಸ್ ಆಗಿ ಈ ಒಂದು 21-28 ಪಿನ್ಸ್ ಯೂಸ್ ಆಗುತ್ತೆ. ಸೊ ಇದು ಕೂಡ ಬೈ ಡೈರೆಕ್ಷನಲ್ ಇನ್ಪುಟ್ ಔಟ್ಪುಟ್ ಪೋರ್ಟ್, ಇದು ಕೂಡ 8 ಪಿನ್ಸ್ ಇರೋಂಥ ಪೋರ್ಟ್. ಆ್ಯಂಡ್ ಆ ಇನ್ಪುಟ್ ಔಟ್ಪುಟ್ ಪೋರ್ಟ್ ಜೊತೆಗೇ ಇದು ಎಕ್ಸ್ಟರ್ನಲ್ ಮೆಮೊರಿನ ಆ್ಯಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಹೈಯರ್ ಅಡ್ರೆಸ್ ಬಿಟ್ಸನ್ನು ಕ್ಯಾರಿ ಮಾಡೋಂಥ ಪೋರ್ಟ್ ಕೂಡ ಆಗಿರುತ್ತೆ. ಸೊ ಅಂದರೆ 8051 ಮೈಕ್ರೋಕಂಟ್ರೋಲರ್ಗೆ ನಾವು ಎಕ್ಸ್ಟರ್ನಲ್ ಮೆಮೊರಿ ಕೂಡ ಕನೆಕ್ಟ್ ಮಾಡ್ಬೋದು, ಅಪ್ ಟು 64 KB ಎಕ್ಸ್ಟರ್ನಲ್ ಮೆಮೊರಿನ ಕನೆಕ್ಟ್ ಮಾಡ್ಬೋದು. ಸೊ ಎಕ್ಸ್ಟರ್ನಲ್ ಮೆಮೊರಿ ಕನೆಕ್ಟ್ ಮಾಡಿದಾಗ ಎಕ್ಸ್ಟರ್ನಲ್ ಮೆಮೊರಿಯಿಂದ ನಾವು ಡಾಟಾ ಆ್ಯಕ್ಸೆಸ್ ಮಾಡಬೇಕು ಅಥವಾ ಡಾಟಾ ರೈಟ್ ಮಾಡಬೇಕು ಆದರೆ ಅಲ್ಲಿ ನಾವು ಮೊದಲು ಅಡ್ರೆಸ್ನ ಹುಡುಕಬೇಕಾಗುತ್ತೆ. ಆ್ಯಂಡ್ ಅಡ್ರೆಸ್ ಹುಡುಕಿದ ಮೇಲೆ ಅಲ್ಲಿಂದ ಡಾಟಾನ ಮೈಕ್ರೋಕಂಟ್ರೋಲರ್ಗೆ ತೊಗೋಬೋದು ಅಥವಾ ಅದರಿಂದ ಡಾಟಾನ ಮೈಕ್ರೋಕಂಟ್ರೋಲರಿಂದ ರೈಟ್ ಮಾಡ್ಬೋದು. ಸೊ ಅದ್ರ ಸಲುವಾಗಿ ಆ 64 KB ಏನು ಮೆಮೊರಿ ಇದೆಯೋ ಅದ್ರದ್ದು ಅಡ್ರೆಸ್ ಬಂದು 16-bit ಲೆಂತ್ ಇರುತ್ತೆ, 0-15 16-bit ಲೆಂತ್ ಇರುತ್ತೆ. ಸೊ 16-bit ಅಡ್ರೆಸ್ ಬೇಕಾದರೆ ನಮಗೆ ಎರಡು ಪೋರ್ಟ್ಸ್ನ ನಾವು ಯೂಸ್ ಮಾಡ್ಕೊಳ್ತೀವಿ 16-bit ಅಡ್ರೆಸ್ನ ಸೆಂಡ್ ಮಾಡೋದಕ್ಕೆ. ಸೊ ಎರಡು ಪೋರ್ಟಲ್ಲಿ ಇದು ಒಂದು ಪೋರ್ಟ್ 2 ಆ್ಯಂಡ್ ಪೋರ್ಟ್ 0, ಈ ಎರಡು ಪೋರ್ಟ್ಸ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಈ ಪೋರ್ಟ್ 2 ಇನ್ಪುಟ್ ಔಟ್ಪುಟ್ ಪೋರ್ಟಾಗಿ ಕೆಲಸ ಮಾಡೋದ್ರ ಜೊತೆಗೇ ಹೈಯರ್ ಅಡ್ರೆಸ್ ಬಿಟ್ಟನ್ನು ಕ್ಯಾರಿ ಮಾಡೋಕ್ಕೆ ಈ ಒಂದು ಪೋರ್ಟ್ ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟ್ ಪಿನ್ 32-39. ಸೊ ಇದು ಪೋರ್ಟ್ 0. ಸೊ ಇದು ಕೂಡ 8 ಪಿನ್ಸ್ ಅಥವಾ 8-bit ಇನ್ಪುಟ್ ಔಟ್ಪುಟ್ ಬೈ ಡೈರೆಕ್ಷನಲ್ ಪೋರ್ಟ್. ಸೊ ಅದು ಕೂಡ ಇನ್ಪುಟ್ ಔಟ್ಪುಟ್ ಸಲುವಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಅದೇ ಟೈಮಲ್ಲಿ ಇದು ಲೋವರ್ ಬಿಟ್ಸ್ ಆಫ್ ಅಡ್ರೆಸ್ ಏನಿರುತ್ತೋ ಎಕ್ಸ್ಟರ್ನಲ್ ಮೆಮೊರಿ ಅದನ್ನು ಆ್ಯಕ್ಸೆಸ್ ಮಾಡ್ಕೊಳ್ಳೋಕ್ಕೆ ಅಥವಾ ಲೋಯರ್ ಬಿಟ್ಸ್ನ ಸೆಂಡ್ ಮಾಡೋದಕ್ಕೆ ಈ ಒಂದು ಪೋರ್ಟ್ ಯೂಸ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೇ ಎಕ್ಸ್ಟರ್ನಲ್ ಮೆಮೊರಿದಲ್ಲಿ ಅಡ್ರೆಸ್ ಹುಡುಕಿದಾದಮೇಲೆ ಡಾಟಾ ಆ್ಯಕ್ಸೆಸ್ ಮಾಡಬೇಕು ಅಥವಾ ಡಾಟಾ ರೈಟ್ ಮಾಡಬೇಕು ಎಕ್ಸ್ಟರ್ನಲ್ ಮೆಮೊರಿದಲ್ಲಿ ಅಂದಮೇಲೆ ಅವಾಗ ಡಾಟಾ ಫ್ಲೋ ಆಗಬೇಕಲ್ಲ. ಸೊ ಆ ಡಾಟಾ ಫ್ಲೋ ಆಗೋದಕ್ಕೆ 8-bit ಲೈನಾಗಿ ಕೂಡ ಈ ಒಂದು ಪೋರ್ಟ್ ಯೂಸ್ ಆಗುತ್ತೆ, ಪೋರ್ಟ್ 0. ಸೊ ಅದಕ್ಕೆ ಈ ಒಂದು ಪಿನ್ಸ್ನ AD0 AD7 ಅಂತ ಕರಿತೀವಿ. AD ಅಂದರೆ ಅಡ್ರೆಸ್ ಆ್ಯಂಡ್ ಡೇಟಾ, ಅಡ್ರೆಸ್ ಮೊದಲು ಆ್ಯಕ್ಸೆಸ್ ಆಗುತ್ತೆ, ಅಡ್ರೆಸ್ ಹುಡುಕಿದ ಮೇಲೆ ಆಮೇಲೆ ಡೇಟಾ ಆ್ಯಕ್ಸೆಸ್ ಆಗುತ್ತೆ ಈ ಒಂದು ಪೋರ್ಟಿಂದ. ಸೊ ಬೇಸಿಕಲಿ ಪೋರ್ಟ್ 0 ಮತ್ತು ಪೋರ್ಟ್ 2 ಎರಡು ಎಕ್ಸ್ಟರ್ನಲ್ ಮೆಮೊರಿ ಕನೆಕ್ಟ್ ಆಗಿರುತ್ತೆ, ಎರಡು ಕೂಡಿ 16-bit ಅಡ್ರೆಸ್ನ ಫೆಚ್ ಮಾಡುತ್ತೆ. 16-bit ಅಡ್ರೆಸ್ ಫೆಚ್ ಮಾಡಿದ್ಮೇಲೆ ಆ ಡಾಟಾ 8-bit ಡಾಟಾ ಏನಿರುತ್ತೋ ಅದನ್ನು 8-bit ಡಾಟನ್ ಫ್ಲೋ ಮಾಡೋದಕ್ಕೆ ಪೋರ್ಟ್ 0 ಯೂಸ್ ಆಗುತ್ತೆ. ಸೊ ಇದೆಲ್ಲ ನಾವು ಎಕ್ಸ್ಟರ್ನಲ್ ಮೆಮೊರಿ ಯಾವ ಥರ ಕಾನ್ಫಿಗರ್ ಮಾಡ್ತೀವಿ ಅನ್ನೋ ಮುಂದಿನ ವಿಡಿಯೋ ಬರುತ್ತೆ, ಅದರಲ್ಲಿ ನೋಡ್ಕೊತ ಒಂದು ಡೀಟೇಲ್ ಆಗಿ. ನೆಕ್ಸ್ಟ್ ಪಿನ್ 29. ಸೊ ಏನು ಎಕ್ಸ್ಟರ್ನಲ್ ಮೆಮೊರಿ ಕನೆಕ್ಟ್ ಮಾಡ್ತೀವಿ ಎಕ್ಸ್ಟರ್ನಲ್ ರಾಮ್, ಆ ರಾಮಲ್ಲಿ ಇದು ಔಟ್ಪುಟ್ ಪಿನ್ ಆಗಿ ಯೂಸ್ ಆಗುತ್ತೆ. ಅಂದರೆ ಇದರಿಂದ ಸಿಗ್ನಲ್ ಹೋದಾಗ ಮಾತ್ರ ನಮಗೆ ಆ ರಾಮಲ್ಲಿ ಎಕ್ಸ್ಟರ್ನಲ್ ರಾಮಲ್ಲಿ ಔಟ್ಪುಟ್ ಅಂದರೆ ಏನು ರೀಡ್ ಮಾಡ್ತೀವಿ ನಾವು ರಾಮಿಂದ ಡಾಟಾನ, ಆವಾಗ ಈ ಪಿನ್ ಆ್ಯಕ್ಟಿವ್ ಇದ್ದರೆ ಮಾತ್ರ ಎಕ್ಸ್ಟರ್ನಲ್ ರಾಮಿಂದ ಡಾಟಾ ರೀಡ್ ಆಗುತ್ತೆ. ನೆಕ್ಸ್ಟ್ ಪಿನ್ ನಂಬರ್ 30. ಇದು ALE ಅಂದರೆ ಅಡ್ರೆಸ್ ಲ್ಯಾಚ್ ಎನೇಬಲ್ ಪಿನ್ ಇದು. ಸೊ ಈ ಪಿನ್ ಏನು ಮಾಡುತ್ತೆ ಅಂದರೆ ಇಲ್ಲಿ ನೋಡ್ಬೋದು ಪೋರ್ಟ್ 0 ಅಡ್ರೆಸ್ ಆ್ಯಂಡ್ ಡೇಟಾ ಎರಡು ಲೈನ್ಸ್ ಇರುತ್ತೆ ಅದರಲ್ಲಿ, ಆದರೆ ಎರಡು ಅಟ್ ಎ ಟೈಮ್ ಯೂಸ್ ಮಾಡೋಕ್ಕಾಗಲ್ಲ, ಒಂದ್ಸಲ ಅಡ್ರೆಸ್ ಯೂಸ್ ಮಾಡ್ಕೊಳ್ತೀವಿ ಇನ್ನೊಂದ್ಸಲ ಡೇಟಾ ಫ್ಲೋ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಈ ಅಡ್ರೆಸ್ ಲ್ಯಾಚ್ ಎನೇಬಲ್ ಏನಿದೆಲ್ಲ ಇದನ್ನು ಅಡ್ರೆಸ್ ಸೆಲೆಕ್ಟ್ ಮಾಡೋದಕ್ಕೆ ಮತ್ತು ಡೇಟಾ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಎರಡು ಮಲ್ಟಿಪ್ಲೆಕ್ಸ್ಡ್ ಆಗಿರ್ತೀವಿ ಪೋರ್ಟ್ 0, ಅದನ್ನು ಡಿ ಮಲ್ಟಿಪ್ಲೆಕ್ಸ್ ಮಾಡಿ ಫಸ್ಟಿಗೆ ಅಡ್ರೆಸ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಈ ಅಡ್ರೆಸ್ ಲ್ಯಾಚ್ ಎನೇಬಲ್ ಪಿನ್ ಹೈ ಇದ್ದಾಗ. ಆ್ಯಂಡ್ ಅಡ್ರೆಸ್ ಲ್ಯಾಚ್ ಎನೇಬಲ್ ಪಿನ್ ಲೋ ಇದ್ದಾಗ ಏನಾಗುತ್ತೆ ಇದ್ರ ಈ ಪೋರ್ಟಲ್ಲಿ ಡಾಟಾ ಸೆಲೆಕ್ಟ್ ಆಗುತ್ತೆ, ಅಂದರೆ ಡಾಟಾ ಫ್ಲೋ ಆಗುತ್ತೆ. ನೆಕ್ಸ್ಟ್ ಪಿನ್ ನಂಬರ್ 31. ಇದು EA ಅಂದರೆ ಎಕ್ಸ್ಟರ್ನಲ್ ಆ್ಯಕ್ಸೆಸ್ ಪಿನ್. ಸೊ ಎಕ್ಸ್ಟರ್ನಲ್ ಮೆಮೊರಿನ ಮತ್ತು ಇಂಟರ್ನಲ್ ಮೆಮೊರಿನ ಯಾವ ಥರ ಆ್ಯಕ್ಸೆಸ್ ಮಾಡ್ಕೋಬೇಕು ಅಂತ ಈ ಪಿನ್ನಿಂದ ನಾವು ಗೊತ್ತು ಮಾಡ್ಕೊಳ್ತೀವಿ.
ಫಾರ್ ಎಕ್ಸಾಂಪಲ್ ಇಂಟರ್ನಲ್ ಮೆಮೊರಿ 4 KB ರಾಮ್ ಇರುತ್ತೆ, ಅಪ್ ಟು ಎಕ್ಸ್ಟರ್ನಲ್ ನಾವು 64 KB ವರೆಗೂ ಕನೆಕ್ಟ್ ಮಾಡ್ಕೋಬೋದು. ಸೊ ಎಕ್ಸ್ಟರ್ನಲ್ ಮೆಮೊರಿ ಮತ್ತು ಇಂಟರ್ನಲ್ ಮೆಮೊರಿ ಎರಡು ಕೂಡಿಸಿ ಯೂಸ್ ಮಾಡಬೇಕಾ ಅಥವಾ ಎಕ್ಸ್ಟರ್ನಲ್ ಮೆಮೊರಿ ಮಾತ್ರ ಯೂಸ್ ಮಾಡಬೇಕಾ ಅನ್ನೋದು ಈ ಪಿನ್ನಿಂದ ನಾವು ಡಿಸೈಡ್ ಮಾಡ್ಕೊಳ್ತೀವಿ. ಸೊ ಈ ಥರ ಈ ಪಿನ್ ನಂಬರ್ 29, 30 ಮತ್ತು 31 ಈ ಮೂರು ಪಿನ್ ಕೂಡ ಏನಾಗುತ್ತೆ ಅಂದರೆ ಎಕ್ಸ್ಟರ್ನಲ್ ಮೆಮೊರಿನ ಆಕ್ಸೆಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ನಾವು. ಸೊ ಈ 8051 ಮೈಕ್ರೋ ಕಂಟ್ರೋಲರ್ಗೆ ನಾವು ಅಪ್ ಟು 64 KB ಆಫ್ ಪ್ರೋಗ್ರಾಮ್ ಮೆಮೊರಿ ಅಂದರೆ ರಾಮ್ನ ಕನೆಕ್ಟ್ ಮಾಡ್ಕೋಬೋದು, ಆ್ಯಂಡ್ 64 KB ಆಫ್ ಡಾಟಾ ಮೆಮೊರಿ ಅಂದರೆ ರ್ಯಾಮ್ನ ಕನೆಕ್ಟ್ ಮಾಡ್ಕೋಬೋದು. ಸೊ ಇದಿಷ್ಟು ಉಳಿದಂಥ 20 ಪಿನ್ಸ್ ಕಾನ್ಫಿಗರೇಷನ್ ಯಾವುದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು. ಸೊ ನೆಕ್ಸ್ಟ್ ಒಂದು ಸಿಂಪಲ್ ಬ್ಲಾಕ್ ಡಯಾಗ್ರಾಮ್ ನೋಡೋದು 8051 ಮೈಕ್ರೋ ಕಂಟ್ರೋಲರ್ದು. ಸೊ ಇದು ಸಿಂಪ್ಲೆಸ್ಟ್ ಬ್ಲಾಕ್ ಡಯಾಗ್ರಾಮ್. ಸೊ ಇದರಲ್ಲಿ ಏನೇನು ಬರುತ್ತೆ ನೋಡ್ಬೋದು ಇಲ್ಲಿ. ಇಂಟ್ರಪ್ಟ್ ಕಂಟ್ರೋಲ್ ಇದೆ, CPU ಇದೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಆಸಿಲೇಟರ್, ಪ್ರೋಗ್ರಾಮ್ ಮೆಮೊರಿ 4 KB ಆ್ಯಂಡ್ ರ್ಯಾಮ್ 128 BB, ಆಮೇಲೆ ಎರಡು ಟೈಮರ್ಸ್ ಇದ್ದಾವೆ, ಟೈಮರ್ 0 ಆ್ಯಂಡ್ ಟೈಮರ್ 1, ಆಮೇಲೆ ಬಸ್ ಕಂಟ್ರೋಲ್ ಸೆಕ್ಷನ್ ಇದೆ, ಆಮೇಲೆ 4 ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಇದ್ದಾವೆ ಆ್ಯಂಡ್ ಸೀರಿಯಲ್ ಪೋರ್ಟ್ ಇದೆ. ಸೊ ಇದಿಷ್ಟು ಬ್ಲಾಕ್ ಡಯಾಗ್ರಾಮಲ್ಲಿ ನಾವು ನೋಡ್ಬೋದು. ಸೊ ಮೇನ್ ಸೆಕ್ಷನ್ಸ್ ಏನೇನು ಬರ್ತಾವೆ ಅಂತ ಈ ಬ್ಲಾಕ್ ಡಯಾಗ್ರಾಮಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದರೆ, ಒಂದನೇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಮೇನ್ ಸೆಕ್ಷನ್ಸ್, ಆ್ಯಂಡ್ ಎರಡನೇದು ಇಂಟರ್ನಲ್ ಮೆಮೊರಿ, ಮೂರನೇದು ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್, ನೆಕ್ಸ್ಟ್ನೇದು ಟೈಮರ್ಸ್ ಅಥವಾ ಕೌಂಟರ್ಸ್, ನೆಕ್ಸ್ಟ್ ಸೀರಿಯಲ್ ಪೋರ್ಟ್, ನೆಕ್ಸ್ಟ್ ಇಂಟ್ರಪ್ಟ್ ಕಂಟ್ರೋಲ್, ನೆಕ್ಸ್ಟ್ ಐಒ ಪೋರ್ಟ್ಸ್ ಆ್ಯಂಡ್ ಆಸಿಲೇಟರ್ ಆ್ಯಂಡ್ ಕ್ಲಾಕ್ ಸೆಕ್ಷನ್ಸ್. ಸೊ ಈ ಸೆಕ್ಷನ್ಸ್ ಏನಿದಾವಲ್ಲ ಇಂಪಾರ್ಟೆಂಟ್ ಫಂಕ್ಷನಲ್ ಬ್ಲಾಕ್ಸ್ ಅಂತ ಕರಿತೀವಿ ನಾವು ಮೈಕ್ರೋ ಕಂಟ್ರೋಲರ್ದು. ಯಾಕಂದರೆ ಒಂದು ಮೈಕ್ರೋ ಕಂಟ್ರೋಲಲ್ಲಿ ಇವೆಲ್ಲ ಇರಬೇಕಾಗುತ್ತೆ, 8051 ಮೈಕ್ರೋ ಕಂಟ್ರೋಲಲ್ಲಿ ಇವೆಲ್ಲ ಇರುತ್ತೆ. ಸೊ ಒಂದೊಂದಾಗಿ ನೋಡ್ಕೊಳ್ತೋಗೋಣ ಯಾವುದಾದ್ರು ಯಾವುದಾದ್ರಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಮೊದಲನೇದು ಬಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ 8051ನಲ್ಲಿ ಇರೋದು ಏನು ಕೆಲಸ ಮಾಡುತ್ತೆ ಅಥವಾ ಯಾವುದೇ ಒಂದು CPU ಆಗಿರ್ಬೋದು ಏನು ಕೆಲಸ ಮಾಡುತ್ತೆ ಅಂದರೆ ಅರಿಥಮೆಟಿಕ್ ಆಪ್ರೇಷನ್ಸ್ ಮತ್ತು ಲಾಜಿಕಲ್ ಆಪ್ರೇಷನ್ಸ್ ಮಾಡೋದಕ್ಕೆ ಈ CPUನ ಯೂಸ್ ಮಾಡ್ತಾರೆ. ಸೊ ಅರಿಥಮೆಟಿಕ್ ಲಾಜಿಕ್ಸ್ ಆಪ್ರೇಷನ್ಸ್ ಅಂದರೆ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಷನ್, ಡಿವಿಷನ್ ಅಥವಾ ಕಂಪ್ಯಾರಿಸನ್ ಅಥವಾ ಕಂಪೇರ್ ಮಾಡೋದು, ಈ ಥರ ಅರಿಥಮೆಟಿಕ್ ಆಪ್ರೇಷನ್ಸ್ ಮತ್ತು ಲಾಜಿಕಲ್ ಆಪ್ರೇಷನ್ಸ್. ಲಾಜಿಕ್ ಆಪ್ರೇಷನ್ಸ್ ಅಂದರೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿನ ಆಪ್ರೇಷನ್ಸ್ ಬರ್ತಾವೆ, ಆ್ಯಂಡ್ ಆರ್, XOR, ನಾಟ್, ಈ ಆಪ್ರೇಷನ್ಸ್ ಮಾಡೋದಕ್ಕೆ ಇವೆಲ್ಲ ಲಾಜಿಕಲ್ ಆಪ್ರೇಷನ್ಸ್ ಅಂತ ಕರಿತೀವಿ. ಅದ್ರ ಜೊತೆನೆ ಇನ್ನು ಕೆಲವು ಲಾಜಿಕ್ ಆಪ್ರೇಷನ್ಸ್ ರೊಟೇಟ್ ಮಾಡೋದಾಗಿರ್ಬೋದು, ಕ್ಲಿಯರ್ ಮಾಡೋದಾಗಿರ್ಬೋದು, ಕಾಂಪ್ಲಿಮೆಂಟ್ ಮಾಡೋದಾಗಿರ್ಬೋದು, ಈ ಎಲ್ಲ ಅರಿಥಮೆಟಿಕ್ ಆ್ಯಂಡ್ ಲಾಜಿಕ್ ಫಂಕ್ಷನ್ಸ್ನ ಮಾಡೋದಕ್ಕೆ ಈ CPUನ ಯೂಸ್ ಈ CPU ಯೂಸ್ ಆಗುತ್ತೆ. ಆ್ಯಂಡ್ ಈ CPU ಏನಿದೆ, ಈ ಲಾಜಿಕ್ ಆಪ್ರೇಷನ್ಸ್ ಏನಿದೆ ಅವನು ಅರಿಥಮೆಟಿಕ್ ಆಯಿತು, ಲಾಜಿಕ್ ಆಪ್ರೇಷನ್ಸ್ ಆಯಿತು ಏನಿದನು, ಅದನ್ನು ಬಿಟ್ ವೈಸ್ ಆಗಿ ಮಾಡುತ್ತೆ, ಬೈಟ್ ವೈಸ್ ಆಗಿ ಕೂಡ ಮಾಡುತ್ತೆ. ಸೊ ಸೆಕ್ಷನ್ ಯಾವ ಥರ ಇರುತ್ತೆ ನೋಡೋದ್ರೆ CPU ಈ ಥರ ಇರುತ್ತೆ. CPUದಲ್ಲಿ ಮೇನ್ ಬಂದು ALU ಇರುತ್ತೆ, ಅಂದರೆ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್. ಸೊ ಇದರಲ್ಲಿ ಎಲ್ಲ ಆಪ್ರೇಷನ್ಸ್ ಆಗೋದು. ಆಮೇಲೆ ರಿಜಿಸ್ಟರ್ಸ್ ಇರ್ತವೆ. ರಿಜಿಸ್ಟರ್ಸ್ ಏನಂದರೆ ಟೆಂಪ್ರರಿ ಡಾಟಾ ಸ್ಟೋರ್ ಆಗಬೇಕಲ್ಲ, ಕ್ಯಾಲ್ಕುಲೇಷನ್ಸ್ ಆಗಬೇಕಾದ್ರೆ ಡಾಟಾ ಸ್ಟೋರ್ ಮಾಡಬೇಕಲ್ಲ, ಆ ಸ್ಟೋರ್ ಮಾಡೋದಕ್ಕೆ ಈ ರಿಜಿಸ್ಟರ್ಸ್ ಇರ್ತವೆ. ಆ್ಯಂಡ್ ನೆಕ್ಸ್ಟ್ ಕಂಟ್ರೋಲ್ ಯೂನಿಟ್. ಸೊ ಎಲ್ಲ ಸೆಕ್ಷನ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಕಂಟ್ರೋಲ್ ಯೂನಿಟ್ ಇರುತ್ತೆ. ಸೊ ಇದಿಷ್ಟು ಬೇಸಿಕ್ CPU ಆಪ್ರೇಷನ್. ನೆಕ್ಸ್ಟ್ ಇಂಟರ್ನಲ್ ಮೆಮೊರಿ. ಸೊ ಇಂಟರ್ನಲ್ ಮೆಮೊರಿ ಅಂದರೆ 8051ನಲ್ಲಿ ಎರಡು ರೀತಿಯಾದಂಥ ಇಂಟರ್ನಲ್ ಮೆಮೊರಿ ಇರುತ್ತೆ, ಒಂದು ರ್ಯಾಮ್ ಮತ್ತು ಇನ್ನೊಂದು ರಾಮ್. ಸೊ ಈ ಎರಡು ಮೆಮೊರಿನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪ್ರೋಗ್ರಾಮ್ನ ಸ್ಟೋರ್ ಮಾಡೋಕ್ಕಾಗಿರ್ಬೋದು, ಡೇಟಾ ಸ್ಟೋರ್ ಮಾಡೋಕ್ಕಾಗಿರ್ಬೋದು, ಕ್ಯಾಲ್ಕುಲೇಷನ್ ಸಲುವಾಗಿ ಅಥವಾ ರಿಸಲ್ಟ್ನ ಸ್ಟೋರ್ ಮಾಡೋದಕ್ಕೆ, ಈ ಎಲ್ಲ ಕೆಲಸಕ್ಕೂ ನಾವು ಈ ಇಂಟರ್ನಲ್ ಮೆಮೊರಿನ ಯೂಸ್ ಮಾಡ್ಬೋದು. ಸೊ ಎರಡು ರೀತಿ ಇಂಟರ್ನಲ್ ಮೆಮೊರಿ ಇರುತ್ತೆ, ಒಂದು ರ್ಯಾಮ್ ಅಥವಾ ಅದಕ್ಕೆ ಡಾಟಾ ಮೆಮೊರಿ ಅಂತ ಕರಿತೀವಿ, ಇನ್ನೊಂದು ರಾಮ್ ಅಥವಾ ಪ್ರೋಗ್ರಾಮ್ ಮೆಮೊರಿ ಅಂತ ಕರಿತೀವಿ. ಸೊ ಮೊದಲನೇದಾಗಿ ರ್ಯಾಮ್ನ ನೋಡಿದ್ರೆ, ರ್ಯಾಮ್ ಫುಲ್ ಫಾರ್ಮ್ ಬಂದುಬಿಟ್ಟು ರ್ಯಾಂಡಮ್ ಆಕ್ಸಸ್ ಮೆಮೊರಿ. ಸೊ ಎಷ್ಟು ಇರುತ್ತೆ, 128 BB ಆಫ್ ರ್ಯಾಮ್ ಇರುತ್ತೆ ಇಂಟರ್ನಲ್ ಆಗಿ 8051 ಮೈಕ್ರೋ ಕಂಟ್ರೋಲರಲ್ಲಿ. ಸೊ ಅದರದ್ದು ಅಡ್ರೆಸ್ ರೇಂಜ್ ಬಂದು 00H ಹಿಡಿದು 7FH ಈ 128 BB ಅಡ್ರೆಸ್ ರೇಂಜ್ ಇರುತ್ತೆ. ಸೊ 00 ಅಂದರೆ 0 ಆಗುತ್ತೆ, 7F ಅಂದರೆ 127 ಆಗುತ್ತೆ. ಸೊ 0 to 127 BB ಅಡ್ರೆಸ್ ಇದು, 00H ಹಿಡಿದು 7FH. ಆ್ಯಂಡ್ ಇಟ್ ಈಸ್ ಆಲ್ಸೋ ರಿಫರ್ಡ್ ಆ್ಯಸ್ ಡಾಟಾ ಮೆಮೊರಿ. ಸೊ ಈ ರ್ಯಾಮ್ಗೆ ಡಾಟಾ ಮೆಮೊರಿ ಅಂತ ಕೂಡ ಕರಿತೀವಿ, ಯಾಕಂದರೆ ಇದರಲ್ಲಿ ಟೆಂಪ್ರರಿ ಡಾಟಾ ಸ್ಟೋರ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ ಇದನ್ನು. ಆ್ಯಂಡ್ ಇಂಟರ್ನಲ್ ರ್ಯಾಮ್ ಜೊತೆಗೇ ಎಕ್ಸ್ಟರ್ನಲ್ ಡಾಟಾ ಮೆಮೊರಿನ ಕೂಡ ನಾವು ಕನೆಕ್ಟ್ ಮಾಡ್ಬೋದು, ಅಂದರೆ ಎಕ್ಸ್ಟರ್ನಲ್ ರ್ಯಾಮ್ ಕೂಡ ಕನೆಕ್ಟ್ ಮಾಡ್ಬೋದು 8051 ಮೈಕ್ರೋ ಕಂಟ್ರೋಲರ್ಗೆ. ಎಷ್ಟು ಕನೆಕ್ಟ್ ಮಾಡ್ಬೋದು ಅಂದರೆ ಅಪ್ ಟು 64 KB ಅಷ್ಟು ಎಕ್ಸ್ಟರ್ನಲ್ ರ್ಯಾಮ್ನ ಈ 8051 ಮೈಕ್ರೋ ಕಂಟ್ರೋಲರ್ಗೆ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಇಂಟರ್ನಲ್ ರ್ಯಾಮ್ ಬಂದು 128 BB ಏನಿರುತ್ತೋ ಅದು ಮತ್ತೆ ಮೂರು ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಅದರಲ್ಲಿ ಫಸ್ಟ್ ಬಂದು ರಿಜಿಸ್ಟರ್ ಬ್ಯಾಂಕ್ಸ್, 4 ರಿಜಿಸ್ಟರ್ ಬ್ಯಾಂಕ್ ಇರ್ತವೆ,
ಆರ್ ಬಿ ಝೀರೋ, ಆರ್ ಬಿ ಒನ್, ಆರ್ ಬಿ ಟೂ ಆ್ಯಂಡ್ ಆರ್ ಬಿ ತ್ರೀ ಅಂತ. ಈಚ್ ರಿಜಿಸ್ಟರ್ ಬ್ಯಾಂಕು 8 ಬೈಟ್ಸ್ ಇರುತ್ತೆ. ಸೊ ಎಲ್ಲ 4 ರಿಜಿಸ್ಟರ್ ಬ್ಯಾಂಕ್ಸ್ ಕೊಡಿದರೆ ತುಂಬ ಟೋಟಲ್ 32 ಬೈಟ್ಸ್ ಆಗುತ್ತೆ. ಸೊ 128 ಬೈಟ್ಸಲ್ಲಿ 32 ಬೈಟ್ಸು ರಿಜಿಸ್ಟರ್ ಬ್ಯಾಂಕ್ಸ್ ಇರ್ತವೆ. ನೆಕ್ಸ್ಟ್ 16 ಬೈಟ್ಸ್ ಆಫ್ ಬಿಟ್ ಅಡ್ರೆಸೇಬಲ್ ಏರಿಯಾ. ನೆಕ್ಸ್ಟ್ 16 ಬೈಟ್ ಅಷ್ಟು ನಮಗೆ ಸ್ಪೇಸ್ ಬಿಟ್ ಅಡ್ರೆಸೇಬಲ್ ಏರಿಯಾ ಇರುತ್ತೆ. ಅಂದರೆ ಒಂದೊಂದು ಬಿಟ್ಟನ್ನು ಕೂಡ ನಾವಿಲ್ಲಿ ಮ್ಯಾನಿಪುಲೇಟ್ ಮಾಡ್ಬೋದು, ಅದರಲ್ಲಿ ಒಂದೊಂದು ಬಿಟ್ ಡಾಟಾ ಕೂಡ ಸ್ಟೋರ್ ಮಾಡ್ಬೋದು ಅಥವಾ ಅದನ್ನು ರೀಡ್ ರೈಟ್ ಕೂಡ ಮಾಡ್ಬೋದು. ಅಷ್ಟು ನಮಗೆ ಏರಿಯಾ 16 ಬಿಟ್ ಅಷ್ಟು ಏರಿಯಾ ಬಿಟ್ ಅಡ್ರೆಸೇಬಲ್ ಇರುತ್ತೆ. ಅದಾದಮೇಲೆ ಜನರಲ್ ಪರ್ಪಸ್ ಏರಿಯಾ. ಸೊ ಇನ್ನು 80 ಬೈಟ್ಸ್ ಏನು ಉಳಿದಿರುತ್ತೋ ಅದನ್ನು ನಾವು ಜನರಲ್ ಪರ್ಪಸ್ ಅಂದರೆ ನಾವು ಏನಾದರೂ ಡಾಟಾ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈ ಏರಿಯಾನ ಯೂಸ್ ಮಾಡ್ಬೋದು. ಇಷ್ಟು 80 ಬೈಟ್ಸ್ ಅಷ್ಟು ಜನರಲ್ ಪರ್ಪಸ್ ಏರಿಯಾ ಇರುತ್ತೆ ನಮಗೆ. ಸೊ ಈ ಮೂರು ಸೆಗ್ಮೆಂಟ್ಸ್ ಕೂಡಿದ್ರೆ ಟೋಟಲ್ ಆಗಿ 128 ಬೈಟ್ಸ್ ಆಗುತ್ತೆ. ಸೊ ಅದು 128 ಬೈಟ್ಸ್ ಆಫ್ ಇಂಟರ್ನಲ್ ರ್ಯಾಮ್. ಇನ್ನು ಈ ರಿಜಿಸ್ಟರ್ ಬ್ಯಾಂಕ್ಸ್ ಏನಿದಾವೆ ಆರ್ ಬಿ ಝೀರೋ ಟು ಆರ್ ಬಿ ತ್ರೀ, ಇದನ್ನು ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಅಂತಲೂ ಕರೀತಾರೆ. ಸೊ ಇದಿಷ್ಟು ರ್ಯಾಮ್. ನೆಕ್ಸ್ಟ್ ರಾಮ್, ರೀಡ್ ಓನ್ಲಿ ಮೆಮರಿ. ಸೊ ಇಂಟರ್ನಲ್ ಆಗಿ 4 KB ಆಫ್ ಇಂಟರ್ನಲ್ ರಾಮ್ ಇರುತ್ತೆ 8051 ಮೈಕ್ರೋ ಕಂಟ್ರೋಲರಲ್ಲಿ. ಅದ್ರದ್ದು ಅಡ್ರೆಸ್ ಬಂದು 00000H ಇಂದ ಹಿಡಿದು 0FFH, ಇದು ಅಡ್ರೆಸ್ ರೇಂಜ್ ಇದು. ಸೊ 00000 ಅಂದರೆ 0 byte, 0FFF ಅಂದರೆ 4 KB ಅಡ್ರೆಸ್. ಸೊ ಈ ಇಂಟರ್ನಲ್ ರಾಮ್ಗೆ ಅಥವಾ ಎಕ್ಸ್ಟರ್ನಲ್ ರಾಮ್ ಏನು ಕನೆಕ್ಟ್ ಮಾಡ್ಕೊಳ್ತೀವಿ ಅದನ್ನೆಲ್ಲದನ್ನು ನಾವು ಕೂಡಿಸಿ ಅದಕ್ಕೆ ಪ್ರೋಗ್ರಾಮ್ ಮೆಮೊರಿ ಅಂತ ಕರಿತೀವಿ. ಸೊ ಪ್ರೋಗ್ರಾಮ್ ಮೆಮೊರಿ ಎದಕ್ಕೆ ಕರಿತೀವಿ ಅಂದರೆ ನಾವೇನೇ ಪ್ರೋಗ್ರಾಮ್ ಎಲ್ಲ ರೈಟ್ ಮಾಡಿದ್ಮೇಲೆ ಸ್ಟೋರ್ ಮಾಡಬೇಕಾದ್ರೆ ಈ ಪ್ರೋಗ್ರಾಮ್ ಮೆಮೊರಿಯಲ್ಲಿ ಅಥವಾ ರಾಮಲ್ಲೇ ಸ್ಟೋರ್ ಆಗುತ್ತೆ, ಅದಕ್ಕೆ ಇದನ್ನು ಪ್ರೋಗ್ರಾಮ್ ಮೆಮೊರಿ ಅಂತ ಕರಿತೀವಿ. ಸೊ ಇನ್ನೊದಕ್ಕೆ ನಾವು 64 KB ಆಫ್ ಎಕ್ಸ್ಟರ್ನಲ್ ಮೆಮೊರಿನ ಕನೆಕ್ಟ್ ಮಾಡೋದು, ಎಕ್ಸ್ಟರ್ನಲ್ ರಾಮ್ನ ಕನೆಕ್ಟ್ ಮಾಡ್ಕೋದು ಅಪ್ ಟು 64 KB. ಅದನ್ನು ಎರಡು ರೀತಿಯಲ್ಲಿ ನಾವು ಕಾನ್ಫಿಗರ್ ಮಾಡ್ಕೋಬೇಕಾಗುತ್ತೆ. ಒಂದನೇ ರೀತಿ ಯಾವುದಂದರೆ 4 KB ಇಂಟರ್ನಲ್ ಬಳಸ್ಕೊಂಡು ಪ್ಲಸ್ 60 KB ಏನು ಎಕ್ಸ್ಟರ್ನಲ್ ಇರುತ್ತೋ ಅದೆರಡು ಕೂಡಿ 64 KB ಆಗಿ ಯೂಸ್ ಮಾಡ್ಬೋದು. ಅಂದರೆ 4 KB ಇಂಟರ್ನಲ್ ಮೆಮೊರಿ, ಇಂಟರ್ನಲ್ ರಾಮ್ ಆ್ಯಂಡ್ 60 BB ಎಕ್ಸ್ಟರ್ನಲ್ ರಾಮ್, ಈ ಎರಡು ಕೂಡಿದರೆ 64 KB ಆಗುತ್ತೆ. ಆ ಥರ ನಾವು ಕಾನ್ಫಿಗರ್ ಮಾಡ್ಕೋಬೋದು. ಅಥವಾ ಎರಡನೇ ವೇ ಏನಂದರೆ ಟೋಟಲಿ ಇಂಟರ್ನಲ್ ರಾಮ್ನ ನಾವು ಬಿಟ್ಬಿಟ್ಟು ಅದನ್ನು ಕನ್ಸಿಡರ್ ಮಾಡಲಾರ್ದೆ ಎಕ್ಸ್ಟರ್ನಲ್ಲಿ 64 KB ಎಕ್ಸ್ಟರ್ನಲ್ ರಾಮ್ನ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ರೀತಿ ನಾವು ಎಕ್ಸ್ಟರ್ನಲ್ ಮೆಮೊರಿನ, ಎಕ್ಸ್ಟರ್ನಲ್ ಪ್ರೋಗ್ರಾಮ್ ಮೆಮೊರಿನ ಕಾನ್ಫಿಗರ್ ಮಾಡ್ಕೋಬೋದು 8051 ಮೈಕ್ರೋ ಕಂಟ್ರೋಲರ್ ಜೊತೆ. ಸೊ ಇಲ್ಲಿ ಇಂಟರ್ನಲ್ ರಾಮ್ ನಾವು ಬಿಟ್ಟಾಗ ಅಂದರೆ ಎಕ್ಸ್ಟರ್ನಲ್ 64 KB ಎಕ್ಸ್ಟರ್ನಲ್ ರಾಮ್ ಕನೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, 4 KB ಆಫ್ ಇಂಟರ್ನಲ್ ರಾಮ್ ಯಾವುದಕ್ಕೂ ಯೂಸ್ ಆಗಲ್ಲ. ಅಂದರೆ ನಮಗೆ ಯೂಸರ್ ಡಾಟಾ ಸ್ಟೋರ್ ಮಾಡೋಕ್ಕೂ ಯೂಸ್ ಆಗಲ್ಲ, ಯಾವುದೇ ಪ್ರೋಗ್ರಾಮ್ ಸ್ಟೋರ್ ಮಾಡೋಕ್ಕೂ ಕೂಡ ಯೂಸ್ ಆಗಲ್ಲ. ಸೊ ಇದಿಷ್ಟು ಇಂಟರ್ನಲ್ ಮೆಮೊರಿ, ಯಾವ್ಯಾವ ರೀತಿ ಇಂಟರ್ನಲ್ ಮೆಮೊರಿ ಇರುತ್ತೆ 8051 ಅನ್ನೋದು. ಸೊ ಇನ್ನು ಉಳಿದಂಥ ಸೆಕ್ಷನ್ನ ನಾವು ಮುಂದಿನ ವೀಡಿಯೋದಲ್ಲಿ ನೋಡ್ಕೊಂಡು ತಗೋಣ. ಸೊ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವ ಐಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.